ಗುರುಳೆ ನೀವೇನಾದ್ರು ಜಲ್ದಿ ಕ್ಲೋಸ್ ಇಮಿಡಿಯೇಟ್ ಆಗಿ ಏನೋ ಮಾತಾಡಿಕೊಂಡು ನಾನು ನಿಮ್ಮನ್ನು ಹುಡ್ಕೊಂಡ್ಬಂದಿದ್ದೆ ದೊಡ್ಡ ಬಾಧೆ ಬಿದ್ದು ಹುಡ್ಕೊಂಬಿದ್ದೀನಿ ನಿಮ್ಮ ಹತ್ರ ಇರೋ ವಿಚಾರಗಳು ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡೋಣ ಅಂತ ನನ್ನ ಆಸೆ ಬಟ್ ನೀವು ಆದಷ್ಟು ಜಲ್ದಿ ಕ್ಲೋಸ್ ಮಾಡಿಬಿಟ್ರೆ ನಾನು ಮತ್ತೆ ನಿಮ್ಮನ್ನು ಹುಡ್ಕೋಕ್ಕಾಗಲ್ಲ ಸಾಧ್ಯವಾದಷ್ಟು ನನಗೆ ಇನ್ನೊಂದು ಸ್ವಲ್ಪ ನಾನು ಅಷ್ಟು ಕ್ವಶನ್ಸ್ ನಾನು ಪ್ರಿಪೇರ್ ಆಗಿಯೇ ಬಂದಿದ್ದೆ ಒಂದಷ್ಟು ಕ್ವಶನ್ ನಾನು ಕೇಳಲೇಬೇಕು ಅಂತೇಳಿ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ನಮ್ಮ ಜೊತೆ ನೀವು ಸ್ಪೆಂಡ್ ಮಾಡಲೇಬೇಕು ಸ್ವಲ್ಪ ಮಾಡಿ ನೀವು ಹೇಳಿ ಈಗ ನಾರ್ಮಲ್ ಆಗಿ ನೀವಂತೂ ಈಗ ಸುಮಾರು ಲಕ್ಷಾಂತರ ಜನ ವ್ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ವಿಡಿಯೋಸ್ ನಮ್ಮ ಚಾನೆಲ್ ಅಲ್ಲಿ ಬಟ್ ಸುಮಾರು ಕಾಮನ್ ಮೂವತ್ತು ದ್ರಾಕ್ಷಿ ಸ್ವಾಮಿ ದ್ರಾಕ್ಷಿ ಅಂದ್ರೆ ಕಾಮನ್ ಆಗಿ ಜನಗಳು ಇವಾಗ ಎಷ್ಟೋ ಜನ ನಿಮ್ಗೆ ಕಾಲ್ ಮಾಡ್ತಿರ್ತಾರೆ ಅದರಲ್ಲಿ ಕಾಮನ್ ಆಗಿ ಒಂದಷ್ಟು ರೆಗ್ಯುಲರ್ ಎಲ್ಲರಿಗೂ ಬರುವಂತ ಪ್ರಾಬ್ಲಮ್ಸ್ ಯಾವ್ದು ವಿಚಾರ ಜಾಸ್ತಿ ಕೇಳಬಹುದು ಬಹುಶಃ ಗೊತ್ತಿದೆ ನಾನು ಟ್ರೆಂಡ್ ಡೈಲಾಗ್ ಇದೆ ಅಂದ್ರೆ ನೀವೀಗ ಮೊದಲು ಬೇರೆ ಚಾನೆಲ್ ಅಲ್ಲಿ ನೀವು ಪ್ರೋಗ್ರಾಮ್ ಕೊಡ್ಬೇಕಾದ್ರೆ ಒಂದು ನಿಮ್ದೇ ಅದು ಒಂದು ಸಿಗ್ನೇಚರ್ ಟೂನ್ ಇಟ್ಕೊಂಡಿದ್ರಿ ಒಂದು ವೆಲ್ಕಮ್ಗೆ ಶುರು ಮಾಡ್ಕೊಂಡೇ ಬನ್ನಿ ನೋಡೋಣ ಅದು ನಮ್ಮ ವೀಕ್ಷಕರಿಗೆ ಆ್ಯಕ್ಚುಲಾಗಿ ನೋಡಿ ನಾನು ಆ ಚಾನಲಲ್ಲಿ ಅದಕ್ಕಿಂತ ಮುಂಚೆನೂ ನಾನು ಯಾರೇ ಫೋನ್ ಮಾಡೋರು ನಾನು ಅದೇ ಥರನೇ ಮಾತಾಡ್ತಾ ಇದ್ದೆ ಶುಭೋದಯ ಗುಡ್ ಮಾರ್ನಿಂಗ್ ಅಸ್ಲಾಂ ವಲೈಕುಮ್ ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್ ಅಂತ ಹೇಳ್ತಾ ಇದ್ದೆ ಅಂದರೆ ಶುಭೋದಯ ಅನ್ನುವಂಥದ್ದು ನಮ್ಮ ಹಿಂದೂ ಬಾಂಧವರಿಗೆ ಗುಡ್ ಮಾರ್ನಿಂಗ್ ಅನ್ನೋಂಥದ್ದು ಕ್ರೈಸ್ತರು ಮತ್ತು ಬೇರೆ ಬೇರೆ ವೈ ಝೆಡ್ ಹಿಂದೂ ಏತರ ಥರ ಅಂತ ಹೇಳ್ಬೋದು ಓಕೆ ಆಯಿತಾ ಅಸ್ಲಾಂ ವಲೈಕುಮ್ ಅನ್ನೋವಂಥದ್ದು ಮುಸ್ಲಿಂ ಸ್ನೇಹಿತರಿಗೆ ಬಂದು ಅವರುಗಳಿಗೆ ಹೇಳ್ಕೊಂಡು ಯಾಕೆಂದರೆ ನನ್ನ ವೃತ್ತಿ ನಾನು ಎಲ್ಲರಿಗೂ ಬೇಕು ನನಗೆಲ್ಲರಿಗೂ ಬೇಕು ಅನ್ನೋವಂಥದ್ದು ನನ್ನ ಒಂದು ಮೈಂಡ್ಸೆಟ್ಟು ಮೆಂಟಾಲಿಟಿ ಒಬ್ಬ ವೈದ್ಯ ಒಬ್ಬ ಡಾಕ್ಟ್ರು ಒಬ್ಬ ಪೊಲೀಸು ಒಬ್ಬ ವಕೀಲ ಆಗ್ಬೋದು ಆಡಿಟರ್ ಆಗ್ಬೋದು ಈ ರಾಜಕಾರಣಿಗಳಾಗ್ಬೋದು ಒಂದು ವ್ಯವಸ್ಥೆ ಆಗ್ಬೋದು ಪಂಚಭೂತಗಳಾಗ್ಬೋದು ಹವಾಮಾನ ಆಗ್ಬೋದು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗ್ಬೋದು ಆಹಾರ ಆಗ್ಬೋದು ಆಯಿತಾ ಇವುಗಳೆಲ್ಲ ಯಾರೋ ಒಬ್ಬರಿಗೆ ಒಂದು ಧರ್ಮೀಯರಿಗೆ ಅಂತ ಯಾವುದನ್ನು ಮಾಡಿಲ್ಲ ಎಲ್ಲರಿಗೂ ಈಕ್ವಲ್ ಹೌದು ಹೌದು ಇವಾಗ ಒಂದು ಮಾತಿದೆ ಸ್ಮೋಕಿಂಗ್ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಅಂತಾರೆ ಅಂದರೆ ಸ್ಮೋಕ್ ಮಾಡೋರ್ಗಿಂತ ಅವ್ರ ಪಕ್ಕದಲ್ಲಿರೋರಿಗೆ ಅದರದು ಎಫೆಕ್ಟ್ ಜಾಸ್ತಿ ಅಂತ ಹೇಗೆ ಹೇಳ್ತಾರೆ ಐ ಡೋಂಟ್ ಥಿಂಕ್ ಸೊ ಅದು ಎಷ್ಟು ನಿಜ ಸುಳ್ಳು ಅದ್ರ ಬಗ್ಗೆ ನಾನು ತರ್ಕ ಮಾಡೋಕ್ಕೋಗಲ್ಲ ಹೋಗಲ್ಲ ಬಟ್ ಈ ಕೆಲವೊಂದು ನಾನು ಪ್ರೊಸೀಜರ್ಸ್ ಹೇಳ್ತೀನಲ್ಲ ಅದು ಬರೀ ನಮ್ಮೊಬ್ಬರ ಮನೆಗೆ ಅಂತಲ್ಲ ಈ ಹೋಮ ಹವನಾದಿಗಳು ಯಜ್ಞ ಯಾಗಾದಿಗಳು ಪೂಜೆ ಪುನಸ್ಕಾರಗಳು ಇವುಗಳೆಲ್ಲಾನು ಸಹ ಲೋಕ ಕಲ್ಯಾಣಕ್ಕಾಗಿ ಇರತ್ತೆ ಲೋಕ ಅಂತಂದ್ರೆ ಬರೀ ನಾವು ಹಿಂದೂಗಳು ಮಾತ್ರ ಅಲ್ಲ ಏಳ್ನೂರ ಕೋಟಿ ಜನಸಂಖ್ಯೆ ಇದ್ದಾರೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಬಂದ್ಬಿಡ್ತವೆ ಮತ್ತೆ ಹೌದು ಲೋಕ ಸಮಸ್ತ ಅದರಲ್ಲಿ ಅಣುರೇಣು ತೃಣ ಕಾಷ್ಟಗಳು ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಎಲ್ಲಾನು ಸರಿಸರೂಪಗಳು ಮತ್ತೆ ಎಲ್ಲಾನು ಸೊ ಹಾಗಾಗಿ ಏನಾಗುತ್ತೆ ನನಗೆ ಎಲ್ಲಾ ಧರ್ಮೀಯರು ನನಗೆ ಫೋನ್ಸ್ ಮಾಡಿದ್ದಾರೆ ಮೆಸೇಜಸ್ ಮಾಡಿದ್ದಾರೆ ಜೀಸಸ್ ವಿಲ್ ಬ್ಲೆಸ್ ಯು ಅಂತ ಕೆಲವರು ಕಳಿಸಿದ್ದಾರೆ ಅಲ್ಲಾ ಬಲಾಕರ ಅಂತ ಕೆಲವರು ಕಳಿಸಿದ್ದಾರೆ ನನ್ನ ನಮ್ಮ ಹಿಂದೂ ಧರ್ಮೀಯರನ್ನು ಎಲ್ಲರನ್ನು ವಿಶ್ ಮಾಡಿದ್ದಾರೆ ಹಾಗಾಗಿ ಈಗ ನಾನು ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇದ್ದೀನಿ ಅಥವಾ ಕಂಪ್ನಿ ನಡೆಸ್ತಾಯಿದ್ದೀನಿ ಅಂದರೆ ಬರೀ ಒಬ್ಬರನ್ನ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಅದು ಎಲ್ಲರೂ ಕಾಮನ್ ಆಗಿ ಹೋಗ್ಬೇಕಾಗತ್ತೆ ನಾವು ಎಲ್ಲ ಈವನ್ ಮೈಂಡೆಡ್ ಆಗಿರಬೇಕು ಮತ್ತು ಓಪನ್ ಬ್ರಾಡ್ ಮೈಂಡೆಡ್ ಆಗಿರ್ಬೇಕು ನಾವು ಬಾವಿ ಕಪ್ಪೆಗಳಲ್ಲ ಭಾರತೀಯರು ಮತ್ತು ಸನಾತನ ಧರ್ಮದ್ದು ಬಾವಿ ಕಪ್ಪೆ ಥಿಯರಿ ಅಲ್ಲ ಪಾಲಿಸಿ ಅಲ್ಲ ಅದು ವಿಶ್ವಕ್ಕೆ ಅದು ಸಿಗಬೇಕು ಅನ್ನೋಂಥ ಇಟ್ಕೊಂಡು ಮಾಡಿದ್ದು ಅದನ್ನು ಬಾವಿ ಕಪ್ಪೆ ಹಂತಕ್ಕೆ ಬಾವಿ ಹಂತಕ್ಕೆ ಅದನ್ನು ಇಳಿಸ್ತಾ ಇದ್ದಾರೆ ಕೆಲವರೆಲ್ಲ ಅದು ಮಾಡಬಾರ್ದು ಲಿಮಿಟೇಷನ್ಸ್ ಇಲ್ಲ ಅದು ಬೆಳಕು ಬರೀ ಹಿಂದೂಗಳ ಮೇಲೆ ಮುಸ್ಲಿಮ್ಸ್ ಅವ್ರ ಮೇಲೆ ಅಂತ ಬೀಳೋದಿಲ್ಲ ಈಕ್ವಲ್ ಇದೆ ನೇಚರ್ಗೆ ಪ್ರಕೃತಿ ಮುಂದೆ ಎಲ್ಲರೂ ಒಂದೇ ಹೌದು ನಾವು ನೇಚರ್ ಫ್ರೆಂಡ್ಲಿ ಹೋಗ್ತಾ ಇರೋಂಥವ್ರು ಸೊ ನಮ್ಮ ನೇಚರು ಅದೇ ಥರನೇ ಇರಬೇಕು ನಾವು ಭೇದ ಭಾವ ನೋಡ್ಕೊತ ಹೋದರೆ ಹಾಗಾಗಿ ಕೆಲವೊಂದು ಏನಾಗ್ತಾ ಇದೆ ನೋಡಿ ನೀವು ಪ್ರಶ್ನೆ ವಿಚಾರಕ್ಕೆ ನಾನು ಮತ್ತೆ ಬರ್ತೀನಿ ಬಹಳಷ್ಟು ಮುಸ್ಲಿಂ ಬಾಂಧವರು ಫೋನ್ ಮಾಡಿರ್ತಕ್ಕಂಥವ್ರು ಮೆಸೇಜ್ ಮಾಡಿರ್ತಕ್ಕಂಥವ್ರು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದೆಲ್ಲ ಕಾನೂನುಗಳು ಗೋಮಾತೆಗೆ ಸಂಬಂಧಪಟ್ಟಂಗೆ ಕಾನೂನುಗಳು ಗೋಮಾಂಸ ಭಕ್ಷಣೆ ಅದು ಅದರದೆಲ್ಲ ಇದಾಗಿದ್ದಕ್ಕೆ ಅವರಿಗೆ ಕೆಲವೊಂದು ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಮತ್ತೆ ದೈಹಿಕವಾಗಿ ಏನಂತೀವಿ ಇನ್ವರ್ ಇನ್ಫರ್ಟಿಲೇಷನ್ ಓಕೆ ಇದೆಲ್ಲ ಸ್ಟಾರ್ಟ್ ಆಗಿದೆ ಅಂತ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ನಾವು ಗೋಮಾಂಸ ಬಿಟ್ಬಿಟ್ಟಿದೀವಿ ಮುಂಚೆಯಿಂದಲೂ ಇತ್ತದು ಈಗ ಬಿಟ್ಬಿಟ್ಟಿದೀವಿ ಒಂದು ಅದರದು ಸಿಕ್ತಾನೂ ಇಲ್ಲ ಅಂದ್ರೆ ಸಪ್ಲೈನು ಸರಿಗಿಲ್ಲ ಇಲ್ಲ ಒಂದು ಕ್ವಶನ್ ಈಗ ಆಲ್ಮೋಸ್ಟ್ ಬಗ್ಗೆ ತುಂಬಾ ನಾವು ಅದ್ರಲ್ಲಿ ಅಷ್ಟೊಂದು ಔಷಧಿ ಗುಣಗಳಿದ್ದಾವೆ ಅಷ್ಟೊಂದು ಕಾಯಿಲೆಗಳು ಬರೋದಿಲ್ಲ ಅನ್ನೋ ತರ ಇಲ್ಲ ಆ ಆತರ ಅಲ್ಲ ಈಗ ನೀವು ಗೋವಿನ ವಿಚಾರಕ್ಕೆ ಬಂದ್ರೆ ಪರಶುರಾಮ ಕಾರ್ತಿ ವಿರಾರ್ಜನ್ ಕಾಲಕ್ಕೆ ಹೋಗ್ಬೇಕಾಗತ್ತೆ ಅವಾಗಿಂದಲೂ ಇದೆ ಗೋವುಗಳಿಗೋಸ್ಕರ ಇದ್ದ ಆಯ್ತಾ ವಿರಾಟ ಪರ್ವಕ್ಕೆ ಹೋಗ್ಬೇಕಾಗತ್ತೆ ಅವಾಗಿಂದಲೂ ಇದೆ ಗೋವು ವಿಚಾರದಲ್ಲಿ ಅದು ಆಗ್ಲಿಂದಲೂ ಆಹಾರ ಪದ್ಧತಿ ಅದ್ ಇಟ್ಕೊಂಡಿದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ ಬಟ್ ತಿಂತ ಇದ್ರು ಅನ್ನೋದಕ್ಕೂ ಆಧಾರ ಇಲ್ಲ ತಿಂತ ಇಲ್ಲ ಅಂತ ಹೇಳೋದಕ್ಕೂ ಆಧಾರ ಇಲ್ಲ ನಾವು ಅಜಮ್ಷನ್ಸ್ ಪ್ರಜಂಪ್ಷನ್ಸ್ ಮೇಲೆ ಅವ್ರು ಹೇಳಿದ್ರು ಹೂ ಅನ್ಬೇಕಾಯ್ತು ಇವ್ರು ಹೇಳಿದ್ರು ಹೂ ಅನ್ಬೇಕಾಯ್ತು ಯಾಕಂದ್ರೆ ನಾನು ನೋಡಿಲ್ಲ ಅವರು ನೋಡಿಲ್ಲ ಅಲ್ವಾ ಈಗ ಏನಂದ್ರೆ ನಾವು ಕಣ್ಣಾರೆ ಏನು ನೋಡ್ತಾ ಇದೀವಿ ಈ ಸಾಂದರ್ಭಿಕದ ವಿಚಾರ ಹೇಳ್ತೀನಿ ಅಂದ್ರೆ ನನ್ನ ಪ್ರಶ್ನೆ ಬಂದು ಸಿಂಪಲ್ ಆಗಿ ಇವಾಗ ನಾವು ಗೋವಿನಿಂದ ಅದ್ರ ಸಗಣಿ ಗಂಜಲ ಪ್ರತಿಯೊಂದು ಕೂಡ ನಮ್ಗೆ ಉಪಯೋಗ ಹೌದು ಈಗ ನೋಡಿ ನಾನು ಅವ್ರಿಗೆ ಹೇಳ್ತಾ ರೆಮಿಡಿ ಇಷ್ಟೇ ಅಗ್ನಿಹೋತ್ರ ಅಂತಂದ್ರೆ ಇದು ಹಿಂದೂ ಧರ್ಮದವ್ರು ಮಾಡೋದು ಅನ್ನೋ ಭಾವನೆ ಇದೆ ಆಯ್ತಾ ಮುಸ್ಲಿಮ್ಸ್ ಐದು ಸರ್ತಿ ಮನೆಯಲ್ಲಿ ಆಜಾನ್ ನಮಾಜ್ ಆಜಾನ್ ಅಂತೀವಲ್ಲ ಅದನ್ನ ಮಾಡ್ತಾರೆ ಅದು ಧೂಪ ಹಾಕ್ತಾರಲ್ಲ ಆ ಧೂಪ ಹಾಕುವಂತ ಟೈಮಲ್ಲಿ ನವಿಲ್ಗರಿ ಇಲ್ಲಿ ಬೀಸಣಿಗೆ ಮಾಡಿರ್ತಾರೆ ಶ್ರೀಕೃಷ್ಣ ಶ್ರೀಕೃಷ್ಣ ಏನಕ್ಕೆ ನವಿಲ್ಗರಿ ಇಟ್ಕೊಂಡಿದ್ದ ಅದರಲ್ಲೊಂದು ಕೆಮಿಸ್ಟ್ರಿ ಆಗುತ್ತೆ ನವಿಲ್ಗರಿ ಬೀಸಣಿಗೆಯಲ್ಲೇ ನವಿಲ್ಗರಿ ಆಯ್ತಾ ನವಿಲ್ ಗರಿಯಲ್ಲೇ ಬೀಸಣಿಗೆ ಮಾಡಿರ್ತಾರೆ ಅವರು ಈ ಹಿಂದಿನ ಕಾಲದಲ್ಲಿ ರಾಜರಿಗೆ ಅಕ್ಕಪಕ್ಕದಲ್ಲಿ ಹಿಂಗಿ ಬೀಸಕರೆ ನವಲ್ಗರಿಲ್ಲ ಮಾಡೋದು ಇವಾಗ್ಲ ಅಂದ್ರೆ ರಾಜರು ಯಾವುದಾದರೂ ಸಿನಿಮಾ ಬಂದರೂ ಕೂಡ ನಮ್ಗೆ ಅದೇ ತರದ ದೃಶ್ಯಗಳು ತರಸ್ತ ಚಾಮರ ಏನಿರುತ್ತೆ ದೊಡ್ಡದೇ ಇರುತ್ತೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ತಾ ಆ ಟೈಮ್ ಅಲ್ಲಿ ಹಾಕೋ ಧೂಪದಲ್ಲಿ ಹೀಗೆ ನಾನು ಈ ಬೆರಣಿ ಮತ್ತೆ ತುಪ್ಪ ಮತ್ತೆ ಅಕ್ಕಿ ಇದೆ ಹೇಳಿದನಲ್ಲ ಅದೇ ಹೇಳಿದ್ದೀನಿ ಮೂರನ್ನೂ ಮಿಕ್ಸ್ ಮಾಡಿಬಿಟ್ಟು ನೀವು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಹಂಗೆ ಸಿಗಲ್ವಾ ಅದನ್ನೇ ಪ್ರಿಪೇರ್ ಮಾಡಿ ಕೊಡೋರು ಇದ್ದಾರೆ ಓಕೆ ಕೊಸ್ಕೊಡ್ತೀನಿ ಸಾಂಬ್ರಾಣಿ ಥರ ನಿಮಗೆ ದು ಸಾಂಬ್ರಾಣಿ ಜೊತೆಲಿ ಮಿಕ್ಸ್ ಮಾಡ್ಕೊಂಬಿಡಿ ನೀವೇನು ಕಲ್ ಸಾಂಬ್ರಾಣಿ ಕಾಡು ಸಾಂಬ್ರಾಣಿ ಅದೇನೇನು ಧೂಪ್ಗೆ ಲೋಭಾನ್ ಯೂಸ್ ಮಾಡ್ತೀರಲ್ಲ ಓಕೆ ಅದ್ರಲ್ಲಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಬ್ರೀತ್ ಮಾಡ್ತೀರಾ ನಿಮ್ಮ ಸುತ್ತಮುತ್ತಲೂ ಅದೇ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಅಂದರೆ ಅರ್ಕ ಅರ್ಕ ಸಿಗತ್ತಲ್ಲ ಅರ್ಕ ಕುಡೀರಿ ಸ್ನಾನದಲ್ಲಿ ಯೂಸ್ ಮಾಡಿ ಮನೆಗೆಲ್ಲ ಸಿಂಪಡಿಸಿ ಇಲ್ಲ ಮನೆ ಸಾರಿಸ್ಬೇಕಾರೆ ಅರ್ಕ ಹಾಕಿ ಆಯಿತಾ ಇದನ್ನ ಮುಸಲ್ಮಾನ್ ಬಾಂಧವ್ರಿಗೆ ಹೇಳ್ತಾ ಇದ್ದೀನಿ ಕ್ರೈಸ್ತ ಬಾಂಧವ್ರು ಕೆಲವರು ಫೋನ್ ಮಾಡ್ತಾರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಸಿ ವೆಸ್ಟರ್ನ್ ಕಂಟ್ರೀಸ್ ಅಂದರೆ ಕ್ರೈಸ್ತ ರಾಷ್ಟ್ರಗಳು ಏನಿತ್ತಲ್ಲ ಅಂಥ ಕಡೆ ವಿಂಟರ್ ಜಾಸ್ತಿ ಈ ಭಾರತ ಮತ್ತು ಕೆಲವು ಭಾಗಗಳಲ್ಲಿ ಇರ್ತಷ್ಟು ಉಷ್ಣಾಂಶ ಅಲ್ಲಿರೋದಿಲ್ಲ ತೇವಾಂಶ ಹೆಚ್ಚಾಗಿರುತ್ತೆ ಅದರಲ್ಲೂ ಮೈನಸ್ ಡಿಗ್ರಿಯಲ್ಲಿರ್ತಕ್ಕಂಥ ದೇಶಗಳೇ ಜಾಸ್ತಿ ಸೊ ಅಂಥ ಕಾಲ ಅಂತಹ ದೇಶಗಳಲ್ಲಿ ಈ ಪೆಟ್ರೋಲಿಯಂ ವ್ಯಾಕ್ಸಲ್ಲಿ ಉತ್ಪನ್ನದಲ್ಲಿ ಪೆ ತಯಾರು ಮಾಡಿದಂಥ ಕ್ಯಾಂಡಲ್ ಮೆಟೀರಿಯಲ್ದು ಅಲ್ಲಿತ್ತು ನಮ್ಮಲ್ಲಿ ಮಣ್ಣಿನ ಹಣತೆ ಆದರೆ ಸಾಕು ಆ ಥರ ಆಯ್ತಾ ಮಣ್ಣಿನ ಹಣತೆನೂ ಇಲ್ವಾ ಸಗಣಿ ಉಂಡೆ ಮಾಡ್ಬಿಟ್ಟು ಅದ್ರ ಮೇಲೆ ದೀಪ ಹಚ್ಚ ಅಲ್ವಾ ಅದನ್ನೇ ಒಂಚೂರು ಹಳ್ಳ ಮಾಡಿಬಿಟ್ಟು ಅದರಲ್ಲೇ ತುಪ್ಪ ಹಾಕಿ ದೀಪ ಹಚ್ತಾರೆ ಅಲ್ವಾ ಕೆಲವೊಂದು ಸೊ ಅವ್ರಿಗೆ ಈ ನಮ್ಮ ಭಾರತದಲ್ಲಿ ಅಥವಾ ಬೇರೆ ಕಡೆ ಹೇಳೋದು ಈಗಿನ ಆಹಾರ ಪದ್ಧತಿ ಮತ್ತೆ ಈಗಿನ ವಾತಾವರಣ ಹವಾಮಾನ ಏನಿದೆ ಇದಕ್ಕೆ ಆ ಪೆಟ್ರೋಲಿಯಂ ವ್ಯಾಕ್ಸ್ದು ಬೇಕಾಗಿಲ್ಲ ಯಾಕೆಂದರೆ ಆಲ್ರೆಡಿ ಗಾಡಿಗಳು ವಾಹನಗಳ ಹೊಗೆ ಮತ್ತು ಪೆಟ್ರೋಲ್ ಬರ್ನ್ ಆಗಿ ಇಂಧನ ಬರ್ನ್ ಆಗಿ ಆಗಿ ಅದರ ಅಂಶ ಜಾಸ್ತಿನೇ ತುಂಬ ಜಾಸ್ತಿನೇ ಇದೆ ಯಾವುದರಲ್ಲಿ ನೇಚರಲ್ಲಿ ಹವಾಮಾನದಲ್ಲಿ ಅಟ್ಮಾಸ್ಫಿಯರಲ್ಲಿ ಸೊ ಯು ಡೂ ಒನ್ ಥಿಂಗ್ ಹನಿವ್ಯಾಕ್ಸದು ಬರುತ್ತೆ ಮಲ್ಟಿವಿಟಮಿನ್ ಅದರಲ್ಲಿರೋದು ವ್ಯಾಕ್ಸಲ್ಲಿ ಜೇನುಗೂಡು ಅಂತೀವಲ್ಲ ಅದನ್ನು ನಮ್ಮ ನಿಮಗೆ ಗೊತ್ತಿದೆಯಲ್ಲ ನನ್ನ ಆಯುಷ್ಮಾನ್ ಭವ ಫೌಂಡೇಶನ್ನ ವೈಸ್ ಚೇರ್ಮನ್ ನಾನು ಹೌದು ಆಯುಷ್ಮಾನ್ ಭವ ಅನ್ನುವಂಥದ್ದು ಕಾನ್ಸೆಪ್ಟೇನೆ ನಮ್ಮ ದೇಶಿ ಆಹಾರ ಪದ್ಧತಿ ದೇಶಿ ವಸ್ತುಗಳು ದೇಶಿ ಸಂಪ್ರದಾಯಗಳು ಫಾಲೋವಿಂಗ್ ಏನೇನು ಇರತ್ತೆ ಅವುಗಳ್ದೆಲ್ಲ ಅವೇರ್ನೆಸ್ ತಂದು ಜನಕ್ಕೆ ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಇರತಕ್ಕಂಥ ಒಂದು ಇದನ್ನು ಮಾಡುವಂಥ ಉದ್ದೇಶದಿಂದ ಮಾಡಿದಂಥದ್ದು ಆಯುಷ್ಮಾನ್ ಭವ ಅದರಲ್ಲಿ ನಾನು ವೈಸ್ ಚೇರ್ಮನ್ನು ಹಾಗಾಗಿ ಆ ಥರ ಕೆಲವೊಂದು ಹನಿ ವ್ಯಾಕ್ಸ್ದಾಗ್ಬೋದು ಮತ್ತು ಒಂದು ನನ್ನದೇ ಒಂದು ರಿಸರ್ಚಲ್ಲಿ ಒಂದು ಸೋಪ್ ನಾನು ಇನ್ವೆಂಟ್ ಮಾಡಿದೆ ಹೇಗೆ ಅಂದರೆ ಈ ಸಾಡೆ ಸಾತಿ ಅಥವಾ ರಾಹುಕೇತು ದೋಷ ಕುಜ ದೋಷ ಇಂಥವೆಲ್ಲ ಬಂದಾಗ ಏನು ಹೇಳ್ತೀವಿ ಪರಿಹಾರಗಳು ಈ ಹೋಗಿ ದೀಪ ಹಚ್ಚಿ ನಿಂಬೆಹಣ್ಣು ದೀಪ ಸಿಪ್ಪೆಯಲ್ಲಿ ದೀಪ ಹಚ್ಚಿ ಅಂತ ಹೇಳ್ತಾರಲ್ಲ ಅದೇನು ಕೇಳ್ತಾರೆ ಅಂದರೆ ಅದರ ಸಿಟ್ರಿಕ್ ಆ್ಯಸಿಡ್ ಜಿಂಕ್ ಕಂಟೆಂಟ್ ಏನಿರುತ್ತೆ ಅದು ಆ ಅಟ್ಮಾಸ್ಫಿಯರಲ್ಲಿ ಫುಲ್ಲಾಗಿರುತ್ತೆ ಆ ಜಾಗದಲ್ಲಿ ಆ ಹೆಣ್ಮಕ್ಳು ಹೋಗಿ ಹಚ್ಚಿದಾಗ ಅದನ್ನು ಬ್ರೀತ್ ಮಾಡ್ತಾರೆ ಮತ್ತು ಅದೇ ಅವರ ಹೆಲ್ತ್ ಅವರಾದಲ್ಲಿ ಆ ಕಂಟೆಂಟ್ ಸೇರ್ಕೊಂಡಾಗ ಅವ್ರಿಗೆ ಏನು ಆ ರೆಡ್ ರ್ಯಾಷಸ್ಸು ಕೆಂಪು ಕೆಂಪು ಕಲೆಗಳು ಮತ್ತು ಇಲ್ಲೆಲ್ಲ ಮಾರ್ಕ್ ಬರೋವಂಥದ್ದು ಅವುಗಳೆಲ್ಲ ಹೋಗುತ್ತೆ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಉಷ್ಣಾಂಶ ದೇಹದ ಉಷ್ಣಾಂಶ ಕುಜದೋಷ ಇರೋಗೆ ದೇಹದಲ್ಲಿ ಉಷ್ಣ ಉಷ್ಣ ಜಾಸ್ತಿ ಇರುತ್ತೆ ಅವಾಗೇನಾಗುತ್ತೆ ಅಂಡಾಣು ನಿಲ್ಲಲ್ಲ ಫಾರ್ಮ್ ಆಗೋಲ್ಲ ಸೊ ಮಕ್ಳಾಗೋದ್ರೆ ಲೇಟ್ ಆಗುತ್ತೆ ಅಂತ ಕುಜ ಇರೋ ಹುಡುಗನ್ಗೆ ಕುಜು ಇರೋ ಹುಡ್ಗಿನೇ ನೋಡು ಅಂತ ಹೇಳೋದು ಬಾಡಿ ಟೆಂಪ್ರೇಚರ್ ಮ್ಯಾಚ್ ಆಗಬೇಕು ಅಂತ ಒಂದು ಬೆಂಕಿ ಇನ್ನೊಂದು ಐಸ್ ಗಡ್ಡೆ ಹಾಕ್ಬಿಟ್ರೆ ಕರಗೋಗತ್ತಲ್ಲ ಎರಡು ಸೇರೋದೇ ಇಲ್ಲ ಸೊ ಈ ಥರದ್ದು ಇರೋದ್ರಿಂದ ಎಮೋಷ್ನಲಿ ಇನ್ಬ್ಯಾಲೆನ್ಸ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಕುಜದೋಷ ಕುಜದೋಷ ಇರೋರ್ನೆ ನೋಡು ಅಂತಾರೆ ಅದೇ ಥರ ದೋಷ ರಾಹುಕೇತು ಕೇತು ದೋಷ ಅಂತ ಏನಂತೀವಿ ಅದನ್ನೆಲ್ಲ ಟೆಕ್ನಿಕಲ್ ಆಗಿ ನ್ಯೂಟ್ರಲ್ ಮಾಡ್ತಕ್ಕಂಥ ಈಸಿಯೆಸ್ಟ್ ವೇ ಒಂದು ಸೋಪ್ ನಾನು ಕಂಡುಹಿಡಿದು ಮಾಡ್ತಾ ಇದ್ದೇನೆ ನನ್ನ ಇದ್ದಾಗ ಓಕೆ ಈಗ ಆಡು ಭಾಷೆಯಲ್ಲಿ ಎಳ್ಳು ಮತ್ತು ದರ್ಬೆ ಅಂದ್ಬಿಡ್ತೀವಿ ಆದರೆ ಪೌರೋಹಿತ್ಯದ ಭಾಷೆಯಲ್ಲಿ ಅಥವಾ ಸಂಸ್ಕೃತದಲ್ಲಿ ಎಳ್ಳಿಗೆ ಲವ ಅಂತಾರೆ ದರ್ಬೆಗೆ ಕುಶ ಅಂತಾರೆ ಲವ ಕುಶ ಕುಶ ಅಂತಾರೆ ಯಾವುದು ದರ್ಬೆಗೆ ಎಳ್ಳಿಗೆ ಲವ ಅಂತಾರೆ ಅದಕ್ಕೆ ಲವಲೇಶ ಅನ್ನೋದು ಎಳ್ಳಿನ ಮೊನೆಯಷ್ಟು ದೋಷ ಇಲ್ಲ ಅಥವಾ ಇದಿಲ್ಲ ಲವಲೇಶದಷ್ಟು ತಪ್ಪಿಲ್ಲ ಓಕೆ ಲವ ಅನ್ನೋದು ಅದು ಆಯಿತಾ ಅದ್ರದೆಲ್ಲ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ದರ್ಬೇದಾಗ್ಬೋದು ಎಳ್ಳಿಂದಾಗ್ಬೋದು ಮತ್ತೆ ಕೆಲವೊಂದೆಲ್ಲ ಎಕ್ಸ್ವೈಸೆಡ್ ಅದು ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ಎಳ್ಳಿಕ್ಕೆ ಬರಲ್ಲ ಅದನ್ನೆಲ್ಲ ಮಾಡಿಸಿ ಅದರಲ್ಲೇ ಒಂದು ಸೋಪ್ ಮಾಡಿಸ್ತಾ ಇದ್ದೆ ನಿಮ್ಗೆ ದೇವಸ್ಥಾನಗಳಿಗೆ ಬರೋದಕ್ಕೆ ಅನುಕೂಲ ಇಲ್ವಾ ನಿಮ್ಮ ಮನೆಯಲ್ಲೇ ಸ್ನಾನಗಳಲ್ಲಿ ಮೊದಲನೇ ಶ್ರೇಷ್ಠ ಸ್ನಾನ ಸಮುದ್ರ ಸ್ನಾನ ನಾನು ಈ ಹಿಂದೆ ಹೇಳಿದ್ನಲ್ಲ ಸಮುದ್ರ ಪಶ್ಚಿಮದಿಂದ ಪೂರ್ವಕ್ಕೆ ನೀರು ಹರಿದಿರತ್ತಲ್ವ ವಾಸ್ತು ಪ್ರಕಾರ ಆ ನದಿಗಳೆಲ್ಲ ಹೋಗಿ ಸೇರೋದು ಬಂಗಾಳ ಕೊಲ್ಲಿಗೆ ದಕ್ಷಿಣ ಭಾರತದಲ್ಲಾಗಬಹುದು ಉತ್ತರ ಭಾರತದಲ್ಲಾಗಬಹುದು ಅದಕ್ಕೆನೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಕ್ಕಂತ ಗಂಗೆ ಆಗ್ಬೋದು ಗೋದಾವರಿ ಆಗ್ಬೋದು ತುಂಗಭದ್ರ ಆಗ್ಬೋದು ಕಾವೇರಿ ಆಗ್ಬೋದು ಈ ಕೆಲವು ನದಿಗಳನ್ನೆಲ್ಲ ಜೀವನದಿಗಳು ಮತ್ತೆ ಪಾಪ ನಾಶಿನಿಗಳು ಅಂತೇಳಿ ವಿಮೋಚನೆ ಶಕ್ತಿ ಇರತ್ತೆ ಆ ಮಹಾ ನದಿಗಳಿಗೆ ಅಂತ ಕನ್ಸಿಡರ್ ಮಾಡ್ತೀವಿ ಬ್ರಹ್ಮಪುತ್ರ ಬೇರೆ ಬೇರೆ ಕೆಲವು ನದಿಗಳದೆಲ್ಲ ಓಕೆನಾ ಆ ಥರ ನದಿಗಳೆಲ್ಲ ಹೋಗಿ ಸೇರ್ತಕ್ಕಂಥ ಬಂಗಾಳಕೊಲ್ಲಿ ಬೇ ಆಫ್ ಬೆಂಗಾಲ್ ಆ ಸಮುದ್ರದಲ್ಲಿ ಸ್ನಾನ ಮಾಡುವಂಥದ್ದು ಅಂಥ ನೀರಲ್ಲಿ ಸಮುದ್ರ ಸ್ನಾನ ಶ್ರೇಷ್ಠ ಎರಡನೇ ಶ್ರೇಷ್ಠ ಯಾವುದು ಅಂದರೆ ಸರೋವರಗಳು ಯೋಗಮಾನ ಸರೋವರ ಸರೋವರಗಳು ಕಲ್ಯಾಣಿಗಳು ಜಲಪಾತಗಳು ತೀರ್ಥಗಳು ಜಲಪಾತಗಳು ತೀರ್ಥಗಳು ಬಂದಾಗ ಅದರಲ್ಲಿ ಹರ್ಬ್ಸ್ ಕಂಟೆಂಟ್ ಹರ್ಬಲ್ ಕಂಟೆಂಟ್ ಎಲ್ಲ ಇರುತ್ತೆ ಅದು ಎರಡನೇ ಶ್ರೇಷ್ಠ ಬಟ್ ಅವೆಲ್ಲಾನು ಬಂದು ಮತ್ತೆ ಸಮುದ್ರಕ್ಕೆ ಹೋಗಿರುತ್ತೆ ಮೂರನೇ ಶ್ರೇಷ್ಠ ಬಾವಿ ನೀರು ಬೋರ್ವೆಲ್ ನೀರು ಆ ಕನಿಷ್ಠ ಶ್ರೇಷ್ಠ ಬಂದು ನಮ್ಮ ಸಂಪ್ ನೀರು ಓವರ್ ಎಡ್ ಟ್ಯಾಂಕ್ ನೀರು ಈಗಿನ ಓವರ್ ಟ್ಯಾಂಕ್ ನೀರು ಹೆಚ್ಚು ಕಡಿಮೆ ಮೋರಿ ನೀರಲ್ಲಿ ಸ್ನಾನ ಮಾಡ್ದಂಗೆ ಅದು ಹೇಳಿದ್ನಲ್ಲ ಕ್ಲೋರಿನ್ನು ಇವೆಲ್ಲ ಅದು ಕನಿಷ್ಠ ಸ್ನಾನ ಆಯ್ತಾ ಈ ಥರ ಸ್ನಾನಗಳಲ್ಲೂ ವೆರೈಟೀಸ್ ಇದೆ ಶ್ರೇಷ್ಠ ಯಾವುದು ಕನಿಷ್ಠ ಯಾವುದು ಅಂತ ಸೊ ಆ ಅದನ್ನು ಎನರ್ಜೈಸ್ ಮಾಡುವಂಥ ಸಮುದ್ರದ ಇದಿಲ್ದೆ ಇರತಕ್ಕಂಥದ್ದು ಅದು ಎನ್ ಎ ಸಿ ಎಲ್ ಉಪ್ಪು ಎನ್ ಎ ಸಿ ಎಲ್ ಅಂದರೆ ಸೋಡಿಯಂ ಕ್ಲೋರೈಡ್ ಅದು ಫಾರ್ಮುಲಾ ಸೈಂಟಿಫಿಕ್ ವರ್ಡ್ ಬಂದು ಎನ್ ಎ ಸಿ ಎಲ್ ಅದರಲ್ಲಿ ಅಯೋಡಿನ್ ಇರೋದಿಲ್ಲ ಓಕೆ ಅಯೋಡಿನ್ ಇಲ್ಲದೆ ಇರತಕ್ಕಂಥ ಸಮುದ್ರದ ರಾ ರಾ ಸಾಲ್ಟ್ ಓಕೆ ಅದನ್ನು ಉಪಯೋಗಿಸಿ ಬೇರೆ ಬೇರೆ ಈ ಥರದ್ದು ಭಾಳಷ್ಟು ಮೆಟೀರಿಯಲ್ಲು ಆ ಸೋಪಲ್ಲಿರತ್ತೆ ಅವರ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಅಲಿಯೋ ಅವಶ್ಯಕತೆ ಇಲ್ಲ ಇರೋ ಕಡೆನೇ ಆಯಿತಾ ನಾನು ನನ್ನ ಪ್ರಕಾರ ಒಬ್ಬರಿಗೆ ನಾನು ಒಂದು ರೆಮಿಡಿ ಕೊಟ್ಟೆ ಅಂದರೆ ಅವ್ರಿಗೆ ಅದು ರಿಸಲ್ಟ್ ಸಿಗೋದಕ್ಕೆ ತುಂಬ ಡಿಲೇ ಅಥವಾ ನಿಧಾನ ಆಗ್ತಾ ಇದೆ ಅಂತಂದರೆ ಕಾರಣಗಳು ಅವರ ಕರ್ಮ ಅಂತ ಅಲ್ಲ ಪಾಪ ಅಂತ ಅಲ್ಲ ಅದನ್ನು ಮೀರಿ ಇನ್ನೊಂದಿದೆ ಕಲಿಯುಗದ ಕರ್ಮ ಟೆಕ್ನಾಲಜಿ ಅಂದರೆ ಯಾವ ಥರ ಇದು ಫಾಲ್ಟ್ ಕೊಡುತ್ತೆ ಇ ಎಮ್ ಆರು ಇ ಎಮ್ ಎಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡು ಮೊಬೈಲ್ ಟವರ್ ರೇಡಿಯೇಷನಿಂದ ಬರುವಂಥದ್ದು ಸಿಗ್ನಲ್ಸಿಂದ ಬರುವಂಥದ್ದು ವೈಫೈ ರಾಟ್ ಹೌಸಿಂದ ಬರುವಂಥದ್ದು ಓಕೆನಾ ಆಮೇಲೆ ನಮ್ಮ ಮನೆಯಲ್ಲಿ ಇವತ್ತೇನು ಸ್ಮಾರ್ಟ್ ಟಿ ವಿಸು ಎಲ್ ಇ ಡಿ ವಿಸು ಇವುಗಳಿಂದ ಬರತಕ್ಕಂಥ ಆರ್ಟಿಫಿಷಿಯಲ್ ಕಲರ್ಸು ಆರ್ಟಿಫಿಷಿಯಲ್ ಸೌಂಡ್ಸು ಆರ್ಟಿಫಿಷಿಯಲ್ ಸಿಗ್ ಇದೆ ಅಂತೀವಿ ಸಿಗ್ನಲ್ಸು ಡಿಸ್ಟರ್ಬಿಟ್ಟೆ ಅವೆಲ್ಲ ಆ ಡಸ್ಟನ್ನ ನಮ್ಗೆ ಯಾವ ಪರ್ಕೆ ಅಥವಾ ಮಾಪಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಯಾವ ಫೆನೈಲ್ ಹಾಕೋರು ಹೋಗಲ್ಲ ಅದು ಓಕೆನಾ ಅದನ್ನು ಕ್ಲೀನ್ ಮಾಡ್ತಕ್ಕಂಥ ಮೆಟೀರಿಯಲ್ಸೇ ಬೇರೆ ಅದು ನನಗೆ ಗೊತ್ತಿದೆ ನಾನು ಆರ್ ಎನ್ ಡಿಲ್ ನಾನು ಮಾಡಿ ಆ ಸೋಪು ಆ ಥರದ್ದೆಲ್ಲ ಮಾಡಿದ್ದೀನಿ ಓಕೆನಾ ಇವಾಗ ನಾನು ವೆ ಕೆಲವರು ವೆಸ್ಟರ್ನ್ ಕಂಟ್ರೀಸಲ್ಲಿ ಇರ್ತಕ್ಕಂಥವ್ರಿಗೆ ಅಗ್ನಿಹೋತ್ರ ಮಾಡಿ ಅಂದರೆ ಸ್ಮೋಕಿಂಗ್ ಸ್ಮೋಕ್ ಇದರಿಂದ ಆಗಲ್ಲ ಇಲ್ಲಿ ಅಂತಾರೆ ಅಂಥವ್ರಿಗೆ ಆ ವ್ಯಾಕ್ಸ್ ಜೊತೆಯಲ್ಲೇ ಕೆಲವೊಂದು ಈ ಥರದ್ದು ಅರ್ಕ ಆಗ್ಬೋದು ಅಥವಾ ಬೇರೆ ಬೇರೆ ಆಗ್ಬೋದು ದರ್ಬೆ ಎಕ್ಸ್ಟ್ರಾಕ್ಟ್ ಮಾಡಿರೋ ಆಯಿಲ್ ಆಗ್ಬೋದು ಬೇರೆ ಬೇರೆ ಇದೆ ಅದನ್ನೆಲ್ಲ ಅದರಲ್ಲಿ ನಾನು ಮಿಕ್ಸ್ ಮಾಡಿಸಿ ನಮ್ಮ ಆಯುಷ್ಮಾನ್ ಭಾವ ಫೌಂಡೇಶನ್ ಕಡೆಯಿಂದಲೇ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಸಿರ್ತೀನಿ ಸೂಪರ್ ಅಂದರೆ ಇದು ಒಂದು ಕಡೆ ತುಂಬ ಅದನ್ನು ಮಾಡ್ತಾ ಇರೋರು ಯಾರು ಈ ಕೆಲವೊಂದು ಅಬಲಾಶ್ರಮ ಮತ್ತೆ ವಿಧವೇರೆಲ್ಲ ಇರ್ತಾರಲ್ಲ ಮಹಿಳಾ ಸಮಾಜಗಳು ಎಲ್ಲ ಅಂಥವ್ರನ್ನೆಲ್ಲ ಗ್ರೂಪ್ ಮಾಡಿಕೊಂಡು ಒಂದು ಗ್ರಾಮೀಣ ಉದ್ಯೋಗ ಇದಿರತ್ತಲ್ಲ ಅವ್ರಿಗೂ ಅವ್ರ್ಗ ಅಂಥವ್ರ ಕಡೆಯಲ್ಲೇನೆ ಅದನ್ನ ರೆಡಿ ಮಾಡಿಸಿ ಅವ್ರಿಗೂ ಒಂದು ಊಟಕ್ಕೆ ಆಗತ್ತೆ ಅಂದ್ಬಿಟ್ಟು ಅಂಥವ್ರ ಕಡೆಯಿಂದ ಮಾಡಿಸಿ ಅದನ್ನ ನಾವು ಸಪ್ಲೈ ಮಾಡ್ತೀವಿ ಅಂಥದ್ದೆಲ್ಲ ಬಹಳಷ್ಟು ಇದೆ ಇಲ್ಲಿ ನಾನು ಪ್ರಾಡಕ್ಟ್ ಪ್ರಮೋಟ್ ಅಂತ ಅಲ್ಲ ಆ ನಾವು ಕೊಡ್ತಕ್ಕಂಥ ಪ್ರಾಡಕ್ಟ್ ನಮ್ಗೆ ಯಾವ ಹೆಲ್ಪ್ ಮಾಡುತ್ತೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಕರೆಕ್ಟ್ ಅಲ್ವಾ ನಿರ್ಜೀವ ವಸ್ತುಗಳನ್ನ ಇಟ್ಟರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದೆ ನಾನು ಹೌದು ಏನು ಪ್ರಯೋಜನ ಇದೆ ಅದೇ ಹೇಳಿದ್ನಲ್ಲ ಸ್ಟೆಂಪಿಂಗ್ ಆಣಿದು ಕಪ್ಪೆ ಆಗ್ಬೋದು ಆಮೆ ಆಗ್ಬೋದು ಅದೆಲ್ಲ ನಿರ್ಜೀವ ವಸ್ತುಗಳು ಅದಕ್ಕೆ ಜೀವನೂ ಇಲ್ಲ ಭಾವನೆ ಇಲ್ಲ ಒಂದು ಗೋಲ್ಡ್ ವಸ್ತುಗಾದರೂ ಭಾವನೆ ಕೊಡಬೇಕು ಅದೇ ಥರ ಈ ವಸ್ತುಗಳಿಗೆ ನಾವು ಭಾವನೆಯನ್ನು ಕೊಟ್ಟಿರ್ತೀವಿ ಪ್ರೋಗ್ರಾಮಿಂಗ್ ಮಾಡಿರ್ತೀವಿ ಅದು ಏನು ಪರ್ಪಸ್ಗೋಸ್ಕರ ಯೂಸ್ ಆಗಬೇಕು ಅಂದರೆ ಅದಕ್ಕೆ ಪರ್ಪಸ್ ಇದೆ ಆ ಸೋಪ್ಗಿದೆ ಆ ಹನಿ ವ್ಯಾಕ್ಸ್ ಕ್ಯಾಂಡಲ್ಗಿದೆ ಮೇಣ ಜೇನದ ಮೇಣ ಜೇನದ ಮೇಣ ಈ ಥರದ್ದೆಲ್ಲ ಬಹಳಷ್ಟು ಇರೋವಂಥದ್ದು ಇವುಗಳೆಲ್ಲ ರೆಮಿಡಿಗೆ ನಾನು ಹೇಳ್ತಾ ಇರ್ತೀನಿ ಗುರಿಲ್ಲ ಈಗ ನನಗೊಂದು ಕ್ವೆಶನ್ ಬಂತು ಈಗ ನೀವು ಇದ್ರ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟ್ರಿ ಬಟ್ ಜನಗಳಲ್ಲಿ ನಮ್ಮ ವೀಕ್ಷಕರಿಗೆ ಅಟ್ಲೀಸ್ಟ್ ಅಂದರೆ ನಾನು ತೊಗೊಳ್ಬೇಕಪ್ಪ ಅಂತನಾದ್ರೂ ಅವ್ರಿಗೆ ಬಂದು ಅದು ಎಲ್ಲಿ ಸಿಗುತ್ತೆ ಅನ್ನೋ ಥರ ಆದರೆ ಅದು ನೆಕ್ಸ್ಟು ನಾನು ನಂಬರ್ ಹೇಳ್ತೀನಿ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಜನಕ್ಕೆ ದುಡ್ಡುಗಳಿಲ್ಲ ಪಾಪ ಈಗ ಏನಾಗ್ತಾ ಇದೆ ನಾವೇನಾದ್ರೂ ಒಂದು ಹೇಳಿದ್ರೆ ಒಂದು ಎಲ್ಲ ನೋಡ್ಬಿಟ್ಟು ಇದು ಒಂದು ಟ್ರೈನ್ ನೋಡ್ಬಿಡೋಣ ಆ ಮೈಂಡ್ಸೆಟ್ ಬಂದ್ಬಿಟ್ಟಿದ್ದಾರೆ ಆ ಥರ ಸಮರ್ಪ ಒಂದು ಒಂದು ನಂಬಿಕೆ ಅನ್ನೋದು ಬರೋವರೆಗೂ ಯಾವುದೂ ಆಗೋದಿಲ್ಲ ಮೇನ್ ಆಗಿ ನಂಬಿಕೆ ನಂಬಿಕೆ ಎಲ್ಲದಕ್ಕೂ ನಂಬಿಕೆ ಬೇಕು ಅಯ್ಯೋ ಎಷ್ಟೋ ಜನ ನೋಡ್ಬಿಟ್ಟು ಇವರು ಯಾವುದೋ ಹೇಳ್ತಾವ್ರೆ ನೋಡೋಣ ಅನ್ನೋಂಥದ್ದು ಇರತ್ತಲ್ಲ ಯಾಕೆ ಇವಾಗ ನಾನು ಲಾಸ್ಟ್ ಟೈಮ್ ರುದ್ರಾಕ್ಷಿ ಇದು ಹೇಳಿದೆ ಹೌದು ಎಷ್ಟು ಜನ ರುದ್ರಾಕ್ಷಿ ಕೇಳ್ಕೊಂಡು ಮಾಡೋರು ಗೊತ್ತಾ ಕೊಡ್ತಾ ಇಲ್ಲ ನನ್ನ ನನ್ನ ಇಂಟೆನ್ಷನ್ನು ಪ್ರಾಡಕ್ಟ್ ಪ್ರಮೋಟ್ ಅಲ್ಲ ಅದಕ್ಕೆ ಅದು ಒಂದು ಅಂದರೆ ಒಂದು ಟೈಮ್ ಇರುತ್ತೆ ಒಂದು ಟೈಮ್ ನಾನು ಅದನ್ನೇ ನಿಮಗೆ ಹೇಳ್ತಾ ಇರ್ತೀನಿ ಗುರುಗಳ ಆದೇಶ ಕೆಲಸ ಮಾಡಬೇಕು ಮಾಡಬೇಕು ಅನ್ನೋಂಥದ್ದು ಒಂದು ಟೈಮ್ ಇರುತ್ತೆ ಅನ್ಸೀಸನ್ನು ಕೊಡಬಾರ್ದು ಯಾಕೆಂದ್ರೆ ಸೇಲ್ ಪ್ರಾಡಕ್ಟ್ ಅಲ್ಲ ಅದು ಓಕೆ ಗುರುಗಳೇ ಆಯ್ತಾ ಇವಾಗ ನೋಡಿ ಕೆಲವೊಂದು ಅದೇ ಚಾತುರ್ಮಾಸದ ಹೇಳ್ತಾ ಇದ್ನಲ್ಲ ಆಟಮ್ಸ್ ಎಲ್ಲ ಫ್ರೀಸ್ ಆಗಿರೋ ಟೈಮಲ್ಲೇ ಒಂದ್ ಮಾಡ್ಬೇಕು ಈಗ ಈ ಬೇಸಿಗೆ ಕಾಲ ಈಗ ಈ ಸಮ್ಮರ್ ಸೀಸನ್ ಅಲ್ಲೇ ಒಂದ್ ಮಾಡ್ಬೇಕು ವಿಂಟರ್ ಸೀಸನ್ ಅಲ್ಲಿ ಹೌದು ರೈನಿ ಸೀಸನ್ ಅಲ್ಲಿ ಒಂದ್ ಮಾಡ್ಬೇಕು ಅದಕ್ಕೆ ಕಾಲಕ್ ತಕ್ಕಂಗೆ ಮಾಡ್ತಾ ಹೋಗ್ಬೇಕು ಎಲ್ಲಾ ಕಾಲದಲ್ಲೂ ನಾವ್ ಇದೇ ಮಾಡ್ತೀವಿ ನಮ್ಗೆ ಹಂಗೆ ಇರಬೇಕು ಅಂತಂದ್ರೆ ಆಗಲ್ಲ ಗಾಡಿ ಓಡಿಸೋರು ಆಟೋಮೆಟಿಕ್ ಗೇರ್ ಇರೋರು ಸಹ ಫ್ರಂಟು ರಿವರ್ಸು ನ್ಯೂಟ್ರಲ್ ಒಂದ್ ಮೂರ್ ಗೇರ್ ಇರುತ್ತಲ್ಲಿ ಆದ್ರೆ ಪರಿಸರ ನೀವೇನ್ ಕೊಡ್ತೀರೋ ಅದಕ್ಕೆ ಪರಿಸರ ಕೂಡ ಸ್ಪಂದ ಅದನ್ನೇ ಹೇಳ್ತಾರೆ ನಾನು ಆಟೋಮೆಟಿಕ್ ಗೇರ್ ಹವಾಮಾನನೂ ಆಟೋಮೆಟಿಕ್ ಗೇರ್ ವೆಹಿಕಲ್ ಇದ್ದಂಗೆನೆ ಫ್ರಂಟು ರೇರು ನ್ಯೂಟ್ರಲ್ ಮುಂದೆ ಹಿಂದೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಅಂತ ಇಲ್ವಾ ಹೌದು ಮೂರು ಕಾಲ ಇದೆ ಹ್ಮ್ ಹೌದು ಹಾಗೆ ಹಾಗಾಗಿ ಆತರ ಮೂರೂ ಕಾಲ ಚೆನ್ನಾಗಿರ್ಬೇಕು ಚೆನ್ನಾಗಿದ್ ಬಿಟ್ರೆ ನೂರೂ ಕಾಲ ಚೆನ್ನಾಗಿರ್ತಾರೆ ಆ ಥರದ ರೆಮಿಡಿಸ್ನೆ ನಾನು ಕೊಡೋ ಅಂಥದ್ದು ನಂಬರ್ ಕೊಡ್ತೀನಿ ಹಾಕಿ ಆ ನಂಬರ್ಗೆ ಫೋನ್ ಮಾಡಿ ಅವರೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ತೊಗೊಳ್ಳಿ ಯಾಕೆ ನನ್ನ ಮೆಟೀರಿಯಲ್ಗೂ ನನಗೆ ಫೋನ್ ಮಾಡಬೇಕು ಅಂತೇನಿಲ್ಲ ಲಾಸ್ಟ್ ಟೈಮು ಯಾವುದೋ ಒಂದು ಇವಾಗ ಉಂಗ್ರದ ವಿಚಾರಕ್ಕೆ ಅಥವಾ ಒಡವೆ ವಿಚಾರಕ್ಕೆ ಸ್ಟೋನ್ಸ್ ವಿಚಾರಕ್ಕೆ ಎಷ್ಟೋ ಜನ ಮಾಡಿ ಬೇಕ್ರಿ ಉಂಗ್ರ ಬೇಕು ರೀ ನಮಗೆ ನಮ್ಮ ಜಾತಿ ನಮ್ಮ ರಾಶಿ ಹರಳು ಬೇಕು ರೀ ಹಂಗೆ ಹಿಂಗೆ ಅಂತಾರೆ ಅದು ನನ್ನ ಕೆಲಸ ಅಲ್ಲ ಹರಳು ಕೊಡೋದು ಎಲ್ಲಿ ನಿಮಗೆ ಸಿಗತ್ತೆ ಅಂದ್ಬಿಟ್ಟು ನಾನು ನಂಬರು ಹಾಕಿದ್ದೀನಿ ಅಂಗಡಿ ಹೆಸರು ಹಾಕಿದ್ದೀನಿ ತಗೋಬೋದು ಹೋಗಿ ತಗೋಬೋದು ಅಷ್ಟೇ ಫೋರ್ಸ್ ಅಂತೂ ಮಾಡ್ತಾ ಇಲ್ಲ ಅವ್ರವ್ರ ಇಚ್ಛೆ ಇಚ್ಛೆ ಆಯ್ತಾ ಅಂಗಡಿ ಹೆಸರು ಹಾಕಿದೀನಿ ನಂಬರ್ ಹಾಕಿದೀನಿ ಅವ್ರದ್ದು ಹೋಗ್ಲಿ ಅವ್ರ ಅನುಕೂಲ ಅವರ ಅದೃಷ್ಟದಾರಳ ತಗೊಳ್ಳಿ ಅವ್ರಿಗೆ ಅನುಕೂಲ ಬೆಳ್ಳಿಲ್ ಇದ್ರೆ ತಗೊಳ್ಳಿ ಚಿಂದದಿದ್ರು ಚಿಂದಲ್ಲಿ ಮಾಡ್ಸಕ್ಕಿ ಅಷ್ಟೇ ಹೇಳಿದೀನಿ ಬಿಟ್ಟುಬಿಟ್ಟಿದೀನಿ ಅಷ್ಟೇ ಅದೇ ತರ ಇದು ಅಷ್ಟೇ ಆಯುಷ್ಮಾನ್ ಅದಿದು ಆಮೇಲೆ ಬಹಳಷ್ಟು ಜನ ಕೇಳುವಂತದ್ದು ಮಕ್ಕಳ ವಿದ್ಯೆ ಬಗ್ಗೆ ಆಕ್ಚುಲಿ ನಿಮ್ಗೆ ಇನ್ನೊಂದು ಆರೋಗ್ಯದ ಹೇಳಿದೆ ನಾನು ಕೂಡ ಆರೋಗ್ಯದ ಇದು ದೊಡ್ಡ ಹಿಂಸೆ ಅಂದ್ರೆ ಎಲ್ಲಾರದು ಪ್ರತಿಯೊಬ್ಬರದ್ದು ಇನ್ಕ್ಲೂಡಿಂಗ್ ಮೀ ಆರೋಗ್ಯ ಮತ್ತೆ ವಿದ್ಯೆ ನಾನು ಇದನ್ನ ಎಲ್ಲಾ ಕ್ಲೈಂಟ್ಸ್ಗೂ ಹೇಳ್ತಾ ಇರ್ತೀನಿ ನೀವು ದುಡ್ದಿದ್ದನ್ನ ನಿಮ್ ಮಕ್ಕಳ ಎಜುಕೇಶನ್ ಮತ್ತೆ ಹಾಸ್ಪಿಟಲ್ ಖರ್ಚು ಎರಡು ಬಿಟ್ಟು ನೇನಕ್ ಖರ್ಚು ಮಾಡ್ತಾ ಇದೀರಾ ಒಂದ್ಸತಿ ಯೋಚನೆ ಮಾಡಿ ನೋಡಿ ಈ ಎರಡನ್ನ ಖರ್ಚು ಮಾಡೋದಕ್ಕೆ ನೀವು ನಿಮ್ಮ ಜೀವನನೆಲ್ಲ ಒಂದೇ ಉಸಿರಿಗೆ ಬೆಳಿಗ್ಗೆ ಎದ್ದು ನಿಮ್ಮ ನೆಮ್ಮದಿ ಹಾಳು ಮಾಡಿಕೊಂಡು ಎಲ್ಲ ಸ್ಟ್ರೆಸ್ಸು ಟೆನ್ಷನ್ನು ಮಾಡಿಕೊಂಡು ಹೌದು ದುಡ್ದು ಎಲ್ಲಿಡ್ತಾಯಿದ್ದೀರಾ ದುಡ್ಡನ್ನೆಲ್ಲ ಎಲ್ಲಿ ಸುರಿತಾ ಸುರಿತಾಯಿದ್ದೀರಾ ಹಾಗಾಗಿ ಯಾರನ್ನೋ ಮೆಚ್ಚಿಸೋದಕ್ಕೆ ವಿದ್ಯೆ ಬಗ್ಗೆ ಬರ್ತಾರೆ ಮಕ್ಳಿಗೆ ಮೆಮೊರಿ ಇರೋಲ್ಲ ತುಂಬ ಹಠ ಮಾಡ್ತಾರೆ ನಿದ್ದೆ ಬರುತ್ತೆ ಓದೋಕೆ ಕುತ್ಕಂಡ್ರೆ ಅಂತಾರೆ ಹೌದು ಸ್ವಾಮಿ ಬರುತ್ತೆ ಇವತ್ತು ಈ ಮೊಬೈಲ್ ಟವರ್ ರೇಡಿಯೇಷನ್ಸ್ ಇ ಎಮ್ ಆರು ಇ ಎಮ್ ಎಫ್ ಇವೆಲ್ಲ ಯಾವ ಥರ ಕೆಲಸ ಮಾಡುತ್ತೆ ನಿಮಗೆ ಗೊತ್ತಿಲ್ಲ ಕಣಕ್ಕೆ ಕಾಣೋದಿಲ್ಲ ಎಕ್ಸ್ಟ್ರೀಮ್ ಲೋ ಫ್ರೀಕ್ವೆನ್ಸಿ ಟೆಲಿಪಥಿಕ್ ವೇವ್ಸು ಹಾಗೆ ನಿದ್ದೆ ಬರ್ಸತ್ತದು ಓಕೆನಾ ಯಾವ ರೀತಿ ಇದರಿಂದ ನಾವು ಬಚಾವ್ ಮಾಡ್ಕೋಬಹುದು ಇದೆ ಅದಕ್ಕೆ ರೆಮಿಡಿ ಇದೆ ಅವರು ಸ್ವಲ್ಪ ಟೈಮ್ ತೊಗೊಳತ್ತೆ ಫಾಲೋ ಮಾಡಬೇಕಾಗುತ್ತೆ ಸ್ಪೀಡ್ ರಿಸಲ್ಟ್ ಅಂತೂ ಸಾಧ್ಯನೇ ಇಲ್ಲ ಆಯಿತಾ ಒಂದಂತೂ ಹೇಳ್ಬೋದು ಈ ಮಕ್ಕಳು ಮೆಮೊರಿ ವಿಚಾರಕ್ಕೆ ಮೆಮೊರಿ ಔಟ್ಸೋರ್ಸ್ ಅಂತ ಹೇಳ್ತಾ ಇರ್ತೀನಿ ನಾನು ವಿದ್ಯೆ ವಿಚಾರದಲ್ಲಿ ಅವ್ರ ಜ್ಞಾಪಕ ಶಕ್ತಿ ಹೆಚ್ಚಾಗೋದಕ್ಕೆ ಅಂತ ಅಂದರೆ ಅವ್ರ ಜೊತೆಯಲ್ಲೇ ಇರೋದಕ್ಕೆ ಆ ಥರದಕ್ಕೆ ಅಂತಂದರೆ ಈ ಒಂದು ಸ್ಫಟಿಕ ಮಾಲೆಗಳು ಸಿಗ್ತವೆ ಅದು ಬೇಕಂದರೆ ನಂಬರ್ ಕೊಟ್ಟಿರ್ತೀನಲ್ಲ ಅವ್ರನ್ನ ಕೇಳ್ಕೊಳ್ಳಿ ಅವ್ರ ಹತ್ರನೇ ಸಿಕ್ಕತ್ತೆ ಆ ಸ್ಫಟಿಕ ಮಾಲೆ ಪ್ಯೂರ್ ಅದರಲ್ಲಿ ಸಿಲಿಕಾನು ಮತ್ತು ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸ್ಫಟಿಕದಲ್ಲಿ ಆ ಸ್ಫಟಿಕ ಮಾಲೆನ ಒಂದು ಕಾಪರ್ ಪ್ಲೇಟಲ್ಲಿ ಅಥವಾ ಬೌಲ್ ಪ್ಲೇಟ್ ಆದ್ರೆ ಉತ್ತಮ ಓಪನ್ ಇರತ್ತೆ ಬೆಳಗಿನ ಹೊತ್ತು ಮಕ್ಕಳು ಓದ್ಕೊಂತಾರಲ್ಲ ಆ ಟೈಮಲ್ಲಿ ಸಂಜೆ ಹೊತ್ತು ಓದ್ಕೊಂತಾರಲ್ಲ ಆ ಟೈಮಲ್ಲಿ ಆ ಸ್ಫಟಿಕ ಮಾಲೆನ ಒಂದು ಹೆಣ್ಮಕ್ಳಾದ್ರೆ ಬ್ರಾಸ್ಲೆಟ್ ಆದರೂ ಓಕೆ ಕೈಗೆ ಕೈಗಾಕೊಳ್ಳೋದ್ ಬಳೆ ತರ ಸ್ಫಟಿಕದಾದ್ರೂ ಓಕೆ ಗಂಡು ಮಕ್ಕಳಗಾದ್ರೆ ಅದು ಹಾಕೊಂಡ್ರೆ ಚೆನ್ನಾಗಿರಲ್ಲ ಮಾಲೆ ಆದ್ರೆ ಓಕೆ ನಾವು ಅಷ್ಟೇ ಕೆಲವೊಂದೆಲ್ಲ ಪ್ರಾಕ್ಟೀಸಸ್ ಮಾಡ್ಬೇಕಾದ್ರೆ ಇವಾಗ ಕೆಲವರು ವಾಯ್ಸ್ ಮೆಸೇಜ್ ಕಳ್ತಿರ್ತಾರೆ ಅವ್ರ ಫ್ರೀಕ್ವೆನ್ಸಿ ನಾನು ಕೆಲವೊಂದನ್ನು ಅದನ್ನು ಆ ವರ್ಕೆ ಬೇರೆ ಇದೆ ಅದನ್ನು ಡಿಕೋಡ್ ಮಾಡುವಂಥದ್ದು ಅಂತ ಹೇಳ್ತೀವಿ ಆಯಿತಾ ಅದನ್ನು ನಾನು ಸ್ಫಟಿಕ ಮಾಲೆ ಮುಂದೆ ಹಾಕಿ ಡಿಕೋಡ್ ಮಾಡಿ ಕೆಲವೊಂದೆಲ್ಲ ಮಾಡ್ತೀನಿ ನಾನು ನೋಡಿ ಇದಿದೆಯಲ್ಲ ಈ ಮಾಲೆ ಇದು ನೋಡಿ ಹೆಚ್ಚು ಕಡಿಮೆ ಇದಕ್ಕೆ ಇದರಲ್ಲಿ ಸಿಲಿಕಾನ್ ಕಂಟೆಂಟು ಮತ್ತು ಆಕ್ಸಿಜನ್ದು ಹೇಳಿದ್ನಲ್ಲ ಅದು ಹೆಚ್ಚಾಗಿರತ್ತೆ ಇದರಲ್ಲಿ ಇಸ್ ಪ್ಯೂರ್ ಸ್ಪಟಿಕ ಹೌದು ಇದು ಹರಿದ್ವಾರಇದರಿಂದ ತರ್ಸಿರೋ ಅವರು ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಹ್ಮ್ ಆಯ್ತಾ ಈ ತರದಲ್ಲಾ ಮಕಳಿಗೆ ಈ ತರದಲ್ಲೇ ಕೊಡಸೋದಲ್ಲ ಸಣ್ಣ ಸಣ್ಣದ ಸಿಕ್ಕತ್ತೆ ತುಂಬಾ ದೊಡ್ಡದಕ್ಕೆ ಮಕಳಿಗೆ ಗುರುಗಳು ಹೌದು ಆಮೇಲೆ ಗೂಂದೆನ್ ಬಂದುಬಿಡುತ್ತೆ ಬ್ಯಾಗ್ ಹಾಕೊಂಡ ಹಾಕೊಂಡೆ ಹಂಗಾಗ್ಬಿಟಿದಾರೆ ಇದು ಬೇರೆ ಹಾಕೊಂಡ್ರೆ ಅಂದ್ರೆ ಮತ್ತೆ ಎಲ್ಲಾ ಆಡಕೊಂಡಕ್ಕೆ ಶುರು ಮಾಡಬಹುದು ಹಾಗಾಗಿ ಆ ತರ ಸ್ಪಟಿಕ ಮಾಲೆನೂ ಒಂದು ಕಾಪರ್ ಪ್ಲೇಟಲ್ಲಿ ಒಂದು ಶುದ್ಧ ಮಾಡೋದು ಅದು ನೀರಲ್ಲಿ ತೊಳೆದ್ಬಿಟ್ಟು ಕಾಪರ್ ಪ್ಲೇಟಲ್ಲಿ ಇಟ್ಬಿಟ್ಟು ನಾನು ಏನಕ್ಕೆ ಪ್ರತಿಯೊಂದಕ್ಕೂ ಕಾಪರ್ ಪ್ಲೇಟ್ ಹೇಳ್ತೀನಿ ಅಂದರೆ ಅದು ಅಬ್ಸರ್ವರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಎನರ್ಜಿ ಅದು ಕಂಪನಗಳನ್ನು ಕಂಪನಗಳನ್ನು ಮತ್ತು ಶಕ್ತಿಗಳನ್ನು ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ಸ್ಪೀಡಾಗಿ ಸಪ್ಲೈ ಮಾಡತ್ತೆ ವಾಹಕ ಅಲ್ವಾ ಅದು ಓಕೆ ಓಕೆ ಉತ್ತಮ ವಾಹಕ ಅಂತ ಹೇಳ್ತೀವಿ ಹಾಗಾಗಿ ಆ ಸ್ಫಟಿಕ ಮಾಲೆಯನ್ನು ಇಟ್ಬಿಟ್ಟು ಅದ್ರ ಮುಂದೆ ಅವರು ಲೋ ಫ್ರೀಕ್ವೆನ್ಸಿಲಿ ಓದ್ಕೊಂತಾರಲ್ಲ ಬೈ ಹಾರ್ಟ್ ಓದ್ಕೊಳ್ಳೋದು ಅದನ್ನು ಪ್ರಶ್ನೆ ಉತ್ತರ ಓದ್ಕೊಂಡಾಗ ಅದನ್ನು ಅದರಲ್ಲಿರುವ ಸಿಲಿಕಾನ್ ಕಂಟೆಂಟು ಮತ್ತು ಕೆಲವೊಂದು ಕೆಮಿಕಲ್ ಕಂಟೆಂಟ್ಸ್ ಏನಿರತ್ತೆ ಸ್ಫಟಿಕದೊಳಗಡೆ ಅದು ಅಬ್ಸರ್ವ್ ಮಾಡ್ಕೊಳತ್ತೆ ಅದನ್ನು ಓಕೆ ಸಿ ಹಿಂದೆ ಅಬ್ಸರ್ವ್ ಮಾಡ್ಕೊಳತ್ತೆ ಅದೇ ಮಾಲೇನ ಅವರು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಮತ್ತು ವಿಶೇಷವಾದಂಥ ಪರೀಕ್ಷೆಗಳನ್ನು ಬರೆಯಕ್ಕೆ ಹೋಗ್ಬೇಕಾದ್ರೆ ಆ ಮಾಲೆನ ಹಾಕ್ಕೊಂಡು ಹೋದಾಗ ಅವ್ರ ಸುತ್ತಮುತ್ತಲು ಇರ್ತಕ್ಕಂಥ ಕ್ವಾಂಟಮ್ ಥಿಯರಿ ಏನಿದೆ ಕ್ವಾಂಟಮ್ ಥಿಯರಿ ಪ್ರಕಾರ ಆ ವೈಬ್ರೇಷನ್ಸು ಅವ್ರಿಗೆ ಮೆಮೊರಿ ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಅಂದರೆ ಅವ್ರು ಓದಿದ್ದವ್ರಿಗೆ ನೆನಪಾಗುತ್ತೆ ಅನ್ನೋ ಥರ ಅವ್ರು ಓದಿರೋ ಸಿಗ್ನಲ್ಸ್ ಅವ್ರಿಗೆ ವಿತುರಂ ಶಿರ ಮಾತೃಕ್ಕಾಗೆ ನಾನು ಹೇಳ್ತಾ ಇದ್ದೆ ನಮ್ಮ ಮೇಸ್ಟ್ರು ರಾಮಾಚಾರಿ ಮೇಸ್ಟ್ರು ಕಿವಿ ಹಿಂಗೆ ಹಿಡ್ಕೊಂಡು ಹಿಂಗೆ 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 ಆಡಿಸಿ ಮಾತು ಕಡಿಮೆ ಮಾಡಬೇಕು ಕೆಲಸ ಜಾಸ್ತಿ ಮಾಡಬೇಕು ಅಂದ್ಕೊಂಡು ಕಿವಿ ಹಿಂಗೆ ಹಿಡ್ಕೊಂಡ್ರು ಅಂದರೆ ಕೆಂಪಾಗಿ ಇಲ್ಲೆಲ್ಲ ಕೆಂಪಾಗಿ ಬಿಸಿ ಹತ್ತಬೇಕು ಆವಾಗ ವಿತುರಂ ಶಿರಮಾತ್ರಿಕಾ ನರಗಳು ಆ್ಯಕ್ಟಿವ್ ಆಗುತ್ತೆ ಆ್ಯಕ್ಟಿವ್ ಆದಾಗ ನಾವೇನು ಓದ್ಕೊಂತೀವಿ ಅದು ಈ ಉತ್ಕ್ಷೇಪ ಅಂತ ಒಂದು ಇರುತ್ತೆ ಮೆದುಳಲ್ಲಿ ಅಲ್ಲಿಗೆ ಹೋಗಿ ತಲುಪುತ್ತೆ ಅಲ್ಲಿ ತಲುಪಿದಾಗ ನಮಗೆ ಅದು ಅಲ್ಲಿಂದ ಸರಿಸರೂಪ ಮೆದುಳು ಅಂತೀವಿ ಅದ್ ಮಧ್ಯದಲ್ಲಿ ಇರುತ್ತೆ ಮೆದುಳು ಅಂತ ಇದನ್ನೆಲ್ಲ ನಮ್ಮ ಬ್ರೈನ್ಸ್ ಡಾಕ್ಟರ್ ವೆಂಕಟರಮಣ ಅವ್ರ ಹತ್ರ ಕೂತ್ಕೊಂಡ್ರೆ ಗಂಟೆ ಗಟ್ಟಲೆ ಚರ್ಚೆ ಮಾಡ್ತೀವಿ ಮಕ್ಕಳ ಮೆಮೊರಿ ಬಗ್ಗೆ ಅದ್ರದೆಲ್ಲ ವಿದ್ಯಾಭ್ಯಾಸದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ವಿ ಅದು ಹೇಳ್ತೀನಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಅದ್ರ ಬಗ್ಗೆ ಹೇಳ್ತೀನಿ ಅದು ಏನಾಗುತ್ತೆ ಆ ಸ್ಫಟಿಕ ಮಾಲೆ ಹಾಕೊಂಡು ಎಕ್ಸಾಮ್ ಬರ್ದಾಗ ಅವ್ರಿಗೆ ಮತ್ತೆ ಅದು ರೀಮೆಮೊರೈಸ್ ಆಗುತ್ತೆ ಜ್ಞಾಪಕಕ್ಕೆ ಬರುತ್ತೆ ಅಟ್ಲೀಸ್ಟ್ ಆ ತಟ್ಟೆಯಲ್ಲೇ ನೀರು ಹಾಕಿ ಇರ್ತಾರಲ್ಲ ಓದಿ ಮುಗಿದ ಆ ನೀರನ್ನ ಗ್ಲಾಸಿಗೆ ಗೆ ಬಗಿಸಿಕೊಂಡು ಕುಡಿದು ಅವರು ಅಂದ್ರೆ ಇವಾಗ ನೀವು ಹೇಳಿದ ಫಸ್ಟ್ ತಟ್ಟೆ ಹೇಳಿದ್ರಿ ತಟ್ಟೆ ಒಳಗಡೆ ನೀರು ಆ ನೀರ ಒಳಗಡೆ ಈ ಮಾಲೆ ನೀರು ಫುಲ್ ಅಲ್ಲ ಓಕೆ ಸ್ವಲ್ಪ ಸ್ವಲ್ಪ ನೀರ ಅಂತ ಇದೆನ್ ಫುಲ್ ಮುಳುಗಬೇಕು ಅಂತ ಏನಿಲ್ಲ ಸ್ಪಟಿಕಾ ಮಾಲೆ ಸ್ವಲ್ಪ ನೀರ ಇರಬೇಕು ಆಹಾ ಐತಾ ತೀರ್ಥ ತಗೊಂತೀವಿ ಗೊತ್ತಾ ಆ ಥರ ಆ ನೀರು ಏನೊಂದು ಅರ್ಧ ಗ್ಲಾಸ್ ಇದ್ರೆ ಸಾಕು ತಟ್ಟೆ ಆ ನೀರನ್ನ ಕುಡಿದು ಬಿಡಬೇಕು ಅದು ಮೆದುಳಗ್ ಹೋಗಿ ಹೋಗತಲ್ಲ ನೀರಿಂದ ಏನು ಅಂದ್ರೆ ಸ್ಪಿರಿಚುಯಲ್ ಕಾಪಿ ಚಿಟ್ ಅಲ್ವಾ ಇದನ್ನೇ ಯಾವ ಅಬ್ಸರ್ವರು ಅಥವಾ ಏನಂತಾರೆ ಅವ್ರಿಗೆ ವಿಜಿಲೆನ್ಸಾ ಎಕ್ಸಾಮ್ ವಿಜಿಲೆನ್ಸ್ ಪರೀಕ್ಷಾ ವೀಕ್ಷಕರು ಯಾರು ಈ ಕಾಪಿ ಚಿಟ್ನಂತೂ ಹಿಡಿಯೋಕ್ಕಾಗಲ್ಲ ರಾಮಾಚಾರಿ ಅರ್ಥ ಆಯ್ತಲ್ಲ ಮೇಷ್ಟ್ರು ರಾಮಾಚಾರಿ ನೀಡೋದು ಬಟ್ಟೆ ಬಿಚ್ಚಿಸ್ತಾರಲ್ಲ ಆ ಥರ ಯಾವ ಇವರು ಹಿಡಿಯೋಕ್ಕಾಗಲ್ಲ ಈ ಥರ ಕಾಫಿ ಚಟ್ನ ಅದನ್ನೇ ಬಟ್ ಆ ಮಾಲೆನ ಇಟ್ಟು ನೀರು ಹಾಕಿ ಮಾಲೆ ಹಾಕಿದಾಗ ಫಸ್ಟು ಹೇಳ್ಕೊಬೇಕಾಗಿರೋ ಮಂತ್ರ ಒಂದಿದೆ ಅದು ಜ್ಞಾನಾನಂದ ಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಅಂದ್ರೆ ಸಕಲ ವಿದ್ಯೆಗಳಿಗೂನು ಆಧಾರವಾದಂತಹ ಸ್ಫಟಿಕ ರೂಪದ ಹಯಗ್ರೀವನೇ ಹಯಗ್ರೀವರನ್ನ ಸ್ಫಟಿಕ ಕೋಲಿಸ್ತೀವಿ ಅಂದ್ರೆ ಬ್ರಹ್ಮನಿಗೆ ವೇದಗಳನ್ನ ಮಧುಕೈಸ್ತವ್ರು ರಾಕ್ಷಸರಿಂದ ರಕ್ಷಣೆ ಮಾಡಿ ತಂದು ಕೊಟ್ಟರು ಅಂತೀವಲ್ಲ ಸರಸ್ವತಿಗೆ ವೇದಾಧ್ಯಯನದು ಉಪದೇಶ ಮಾಡಿದ್ರು ಅಂತೀವಲ್ಲ ವೇದೋಪದೇಶ ಎಲ್ಲ ಮಾಡಿದ್ದು ಹಯಗ್ರೀವರೆ ಅಂತ ಹೇಳ್ತೀವಲ್ಲ ಅಂತ ಹಯಗ್ರೀವರೆ ಎಲ್ಲಾ ವಿದ್ಯೆಗಳಿಗೂನು ಅದು ಯಾವುದೇ ವಿದ್ಯೆ ಆಗಿರ್ಲಿ ಓಕೆ ಎಲ್ಲ ವಿದ್ಯೆಗಳಿಗೂ ಮೂಲಾಧಾರ ಆಯಗ್ರೀವರು ಮೇನ್ ಸರ್ವರ್ ಅದು ಓಕೆನಾ ಆ ಊರನ್ನ ಪ್ರಾರ್ಥನೆ ಮಾಡಿಕೊಂಡು ಅನುಕೂಲ ಇದ್ರೆ ಮೆಜೆಸ್ಟಿಕ್ ಅಲ್ಲಿದೆ ಮೈಸೂರಲ್ಲಿದೆ ಮತ್ತೆ ಅವರವ್ರ ಊರಲ್ಲೂ ಹಯಗ್ರೀವರ್ದಂತೂ ಇದ್ದೇ ಇರತ್ತೆ ಎಲ್ಲರೂ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿ ಆ ಮಾಲೆನ ಇಡಿಸಿ ಪೂಜೆ ಮಾಡಿಸಿ ತರೋದು ಒಳ್ಳೆಯದೇ ಸ್ವಲ್ಪ ಅದಕ್ಕೆ ಚೈತನ್ಯ ಸಿಕ್ಕತ್ತೆ ಆ ಥರ ಚೈತನ್ಯ ಅನ್ನೋದಕ್ಕಿಂತ ಒಂದು ಭಾವನೆ ಭಾವನೆ ಸಿಗುತ್ತೆ ಅಲ್ವಾ ಇವಾಗ ಸಿಮ್ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಹೋಗ್ರಿ ಆತ್ರದ್ ಬ್ರಾಂಚ್ಗೆ ಅಂತ ಹೇಳಲ್ಲ ಆ ಸಿಗ್ನಲ್ ಆಕ್ಟಿವೇಟ್ ಆಗಬೇಕಲ್ವ ಅದಕ್ಕೆ ಸಿಗ್ನಲ್ ಸಿಕ್ಬೇಕಂದ್ರೆ ಅವ್ರು ಅದು ಅಲ್ಲಿ ಹೋಗಿಲ್ಲ ಅಂದರೂ ಪವರ್ ಅದ್ರದ್ದು ಇದ್ದೇ ಇರತ್ತೆ ಬಟ್ ಹೋಗಿ ಬಂದ್ರೆ ಒಳ್ಳೆಯದು ಅಂತ ಹಾಗೆ ಬಟ್ ಅನ್ಯ ಧರ್ಮೀಯರು ಬರಬೇಕು ಅಂತ ಏನಿಲ್ಲ ಮನೆಯಲ್ಲೇನೆ ಮಾಡ್ಕೊಬೋದು ಇದನ್ನೆಲ್ಲ ಇದೆಲ್ಲಾರ್ಗುನು ಕಾಮನ್ ಕೆಲವು ಮಾತ್ರೆಗಳು ಮತ್ತೆ ಕೆಮ್ಮ ಔಷಧಿಗಳು ಎಲ್ಲ ಬರೀ ಧರ್ಮಕ್ಕೆ ಆಧಾರವಾಗಿ ತಯಾರು ಮಾಡಲ್ಲ ಅಲ್ಲ ಫಾರ್ಮ್ ಕೆಲಸ ಕಾಯಿಲೆ ಬಂದು ಇದು ಇದು ಎರಡನೇ ದೊಡ್ಡ ಸಮಸ್ಯೆ ಎಲ್ಲರೂ ಕೇಳುವಂಥದ್ದು ಯಾವಾಗ ಕೆಲವೊಂದು ಬೀಜ ಮಂತ್ರಗಳು ಮಕ್ಕಳು ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರಲ್ಲಿರುವ ಜೆನೆಟಿಕ್ ಮೆಮೊರಿ ಮತ್ತೆ ಡಿ ಎನ್ ಎಲ್ಲಿರುವ ಪಾರಂಪರಿಕ ತತ್ವಗಳು ರಿಯಾಕ್ಟಿವೇಟ್ ಆಗುತ್ತೆ ಹಿರಿಯರು ಅಂದ್ರೆ ಒಂದು ಗೌರವ ಬರುತ್ತೆ ಇವಾಗ ಮನೆಯಲ್ಲಿ ನಾನು ಪೂಜಾ ರೂಮ್ ಬೇಡ ಅಂತ ಸ್ಟಾರ್ಟಿಂಗ್ ಅಂದಾಗ ತುಂಬಾ ಕಾಂಟ್ರವರ್ಸಿ ಆಯ್ತು ಸ್ವಲ್ಪ ಆಯ್ತಾ ಅದೇ ಮಕ್ಕಳನ್ನು ಕರ್ಕೊಂಡು ಮನೆಯಲ್ಲಿ ಪೂಜಾ ರೂಮ್ ಇಲ್ಲ ಅಂದ್ರೆ ಎಲ್ಲೋ ರೂಮಲ್ಲಿ ಕೂತಿರ್ತಾರೆ ಮಂಗಳಾರತಿ ತಟ್ಟೆ ಅಲ್ಲಿಗೆ ಹೋಗ್ತಾರೆ ಇವರು ಅವ್ರು ಅದಕ್ಕೂ ಅಂದ್ಕೊಂಡು ಏನೋ ತೊಗೊಬೇಕು ಅಂತ ತಗೊಳ್ಳೋ ಮಕ್ಕಳು ನಾವೇ ಅದರದ್ದು ಒಂದು ಮಹತ್ವ ಮತ್ತೆ ಪವಿತ್ರತೆ ವ್ಯಾಲ್ಯೂಗಳನ್ನ ಇರೋ ಜಾಗಕ್ಕೆ ತಗೊಂಡೋಗ ಕೊಟ್ಟು ಕೊಟ್ಟು ಹಾಳು ಮಾಡ್ತಾ ಇದೀವಿ ಕಡಿಮೆ ಮಾಡ್ತಾ ಇದೀವಿ ಆ ಶಕ್ತಿಗಳು ಇರೋ ಜಾಗಕ್ಕೆ ನಾವು ಹೋಗ್ಬೇಕು ಪವಿತ್ರತೆ ಪವಿತ್ರತೆ ಒಂದು ಅಲ್ಲೊಂದು ಫ್ರೀಕ್ವೆನ್ಸಿ ಇರುತ್ತೆ ಆ ಮಕ್ಕಳಲ್ಲಿ ಆ ಭಾವನೆ ಬರುತ್ತೆ ಇವತ್ತು ನಿಮ್ಮ ಮಕ್ಳು ನೀವು ದೇವಸ್ಥಾನಕ್ಕೆ ಹೋಗಿ ಕರೆದು ಬಿಡಿ ಅವ್ರ್ಗ ಬಂದ್ಬಿಟ್ರೆ ನೀವೇ ಗೆದ್ದಂಗೆ ದೇವಸ್ಥಾನಕ್ಕೆ ಬರೋಲ್ಲ ಪಾರ್ಕು ಅಲ್ಲಿ ಮಾಲ್ಗಳ ಕರಿ ಇಲ್ಲ ಆಯ್ತಾ ಮಾಲ್ಗಳ ಕರಿ ಹೆಂಗ್ ಬರ್ತಾರೆ ಅಂದ್ರೆ ಅವ್ರಿಗೆ ನಾವು ಏನು ತೋರಿಸ್ಕೊಂಬರ್ತೀವಿ ಬರ್ತೀವಿ ಅದನ್ನ ಕಲಿತಾರೆ ಇದನ್ನೇ ನಮ್ಮ ಸ್ನೇಹಿತರೊಬ್ಬರ ಹತ್ರ ಮಾತಾಡ್ತಾ ಇದ್ದೆ ಆ ದೊಡ್ಡ ತಿರುಪ್ತಿಯಲ್ಲಿ ಹುಟ್ಟಿದ್ರು ವೆಂಕಟರಮಣ ಅವ್ರ ತರ ಚಿಕ್ಕದ ತಿರುಪ್ತಿ ಇದೆಯಲ್ಲ ಇಲ್ಲಿ ಹತ್ರ ಅಲ್ಲಿ ಒಂದು ಸಂಪಂಗೇರೆ ಅಂತ ಹಳ್ಳಿ ಇದೆ ಸಂಪಂಗೇರೆ ಆ ಹಳ್ಳಿಲಿ ಹುಟ್ಟಿರೋರೊಬ್ರು ಇದ್ದಾರೆ ಅವ್ರ ಹೆಸರು ಡಾಕ್ಟರ್ ರಮಾನುಜ ಅಂತ